ಮೈಸೂರಿನಲ್ಲಿ ಬಸ್ ಶೆಲ್ಟರ್ ಗುಂಬಾಜ್ ವಿವಾದಕ್ಕೆ ತೆರೆ ಎಳೆಯುವುದಕ್ಕೆ ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. ರಾಮದಾಸ್ ಪತ್ರಿಕಾ ಪ್ರಕಟಣೆಯಲ್ಲಿ ಅಕ್ಷರ ದೋಷದ ಎಡವಟ್ಟು ಸಹ ಕಂಡುಬಂದಿದೆ. ಪತ್ರಿಕಾ ಪ್ರಕಟಣೆಯಲ್ಲಿ ವಿವಾದದ ಬದಲು ವಿವಾಹ ಅಂತ ಉಲ್ಲೇಖ ಆಗಿದೆ. ಗುಂಬಾಜ್ ವಿವಾದಕ್ಕೆ ತೆರೆ ಎಳೆಯುವುದಕ್ಕೆ ಪತ್ರಿಕಾ ಪ್ರಕಟಣೆಯನ್ನು ಅವರು ಹೊರಡಿಸಿದರು. ಅದರಲ್ಲೂ ವ್ಯಾಕರಣ ದೋಷದಿಂದಾಗಿ, ವ್ಯಾಕರಣ ದೋಷ ಆದರೂ ಓಕೆ, ಪದಗಳೇ ಬೇರೆ ಬೇರೆ ಆಗಿರೋದು. ವಿವಾದ ಹೋಗಿ ವಿವಾಹ ಆದಾಗ ಡೆಫಿನೆಟ್ಲಿ ಎಂಥವರಿಗೂ ಅನಿಸುತ್ತೆ ಏನಪ್ಪ ಇದು ಅಂತ. ಅಕ್ಷರ ದೋಷದ ಎಡವಟ್ಟು ಮುನ್ನೆಲೆಗೆ ಬಂದಿದೆ. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ವಿವಾಹ ಇಂದಿಗೂ ನಡೆದಿರುವುದಿಲ್ಲ ಅಂತೆಲ್ಲ ಟೈಪ್ ಆಗಿರೋದು ಕಂಡುಬಂದಿದೆ. ಇನ್ನು ಡೆವಲಪ್ಮೆಂಟ್ ಏನಪ್ಪ ಅಂತಂದರೆ, ನೀವು ಗಮನಿಸ್ತಿದ್ದೀರಿ, ಒಂದು ದೊಡ್ಡ ಗುಂಬಾಜು, ಅಕ್ಕಪಕ್ಕದಲ್ಲಿ ಸಣ್ಣ ಗುಂಬಾಜ್ ಇತ್ತು, ಈಗ ಆ ಅಕ್ಕಪಕ್ಕದ ಎರಡು ಸಣ್ಣ ಗುಂಬಾಜ್ಗಳನ್ನು ತೆರವುಗೊಳಿಸಲಾಗಿದೆ. ನೋಡಿ, ಅಂದು ಹೇಗಿತ್ತು, ಇಂದು ಹೇಗಿದೆ ನೋಡಿ. ಈ ಮುಂಚೆ ಇದ್ದಿದ್ದು ಎಡಭಾಗದ ವಿಂಡೋ, ಬಲಭಾಗದಲ್ಲಿ ಎರಡು ಗೋಪುರಗಳು ತೆರವಾಗಿರುವುದನ್ನು ನೀವು ಗಮನಿಸಿದಿರಿ. ರಾಮದಾಸ್ ಅವರು ಹೊರಡಿಸಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ಅಕ್ಷರ ದೋಷದ ಎಡವಟ್ಟು ಕಂಡುಬಂದಿದೆ. ವಿವಾದದ ಬದಲು ವಿವಾಹ ಅಂತ ಉಲ್ಲೇಖ ಮಾಡಲಾಗಿದೆ. ಬಸ್ ಶೆಲ್ಟರ್ ಗುಂಬಜ್ ವಿವಾದಕ್ಕೆ ತೆರೆ ಎಳೆಯುವುದಕ್ಕೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ರು. ಇದು ಪತ್ರಿಕಾ ಪ್ರಕಟಣೆ, ರಾಮದಾಸ್ ಅವರು ಹೊರಡಿಸಿದ್ದಾರೆ ಸಾರ್ವಜನಿಕ ಬಂಧುಗಳಿಗೆ ಅಂತೆಲ್ಲ ಉಲ್ಲೇಖ ಆಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರದ ಬಗ್ಗೆ ನಾವ್ಯಾರಿಗೂ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿಲ್ಲ, ಈ ಎಲ್ಲ ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಟಿಮೇಟ್ಲಿ ಬಸ್ ಶೆಲ್ಟರ್ ಗುಂಬಜ್ ವಿವಾದಕ್ಕೆ ತೆರೆ ಎಳೆಯುವುದಕ್ಕೆ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ರಾಮದಾಸ್ ಅವರ ಪತ್ರಿಕಾ ಪ್ರಕಟಣೆಯಲ್ಲಿ ಅಕ್ಷರ ದೋಷದ ಎಡವಟ್ಟು ಕಂಡುಬಂದಿದೆ. ಸಹಜವಾಗಿ ಆಗುವಂಥವಿದೆಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ವಿವಾದದ ರೂಪ ಪಡ್ಕೊಂಡಿದ್ದಿತ್ತಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಅನಿಸುವಂಥ ಬೆಳವಣಿಗೆಗಳಿಗೆ ಕಾರಣ ಆಯಿತು. ಸ್ವಪಕ್ಷೀಯರೇ ಅವರನ್ನು ಪ್ರಶ್ನೆ ಮಾಡ್ತಾ ಹೋದರು. ಈಗ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಅದಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನು ರಾಮದಾಸ್ ಅವರು ಮಾಡಿದ್ದಾರೆ. ನೀವು ಗಮನಿಸ್ತಿದ್ದೀರಿ ಸ್ಕ್ರೀನ್ನ ಮೇಲೆ, ಐದನೇ ಸಾಲಿನಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ವಿವಾಹ ಇಂದಿನವರೆಗೂ ನಡೆದಿರುವುದಿಲ್ಲ. ನಾಗರಿಕರ ಸೌಲಭ್ಯಕ್ಕಾಗಿ 12 ಬಸ್ ತಂಗುದಾಣಗಳನ್ನು ನಿರ್ಮಿಸುವುದಕ್ಕೆ ಶಾಸಕರ ನಿಧಿಯಿಂದ ಕಾರ್ಯೋನ್ಮುಖವಾಗಿದ್ದು ಈ ಏನು ಬೆಳವಣಿಗೆ ಆಗಿತ್ತಲ್ಲ ಅದರ ಬಗ್ಗೆ ಅವರು ಪ್ರಸ್ತಾಪ ಮಾಡಿರೋದಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.